ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀಲಕ್ಷ್ಮಿ ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಚಾನೆಲ್ನ. ಇವತ್ತು ನಾನು ಮನೆಯಲ್ಲೇ ತೊಂಡೆಕಾಯಿ ಸಂಡಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತೊಂಡೆಕಾಯಿ ಹಣ್ಣಾಗಿದೆ ಅಂತ ತಲೆ ಕೆಡಿಸ್ಕೋಬೇಡಿ, ಅದರಿಂದ ಸಹ ಮಾಡ್ಕೋಬೋದು. ನಾನಿಲ್ಲಿ ಒಂದು ಹಾಫ್ ಕೆ ಜಿಯಷ್ಟು ತೊಂಡೆಕಾಯಿನ ತೊಗೊಂಡಿದ್ದೀನಿ, ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು. ಅದನ್ನು ಇವಾಗ ಉದ್ದುದ್ದಾಗಿ ಕಟ್ ಮಾಡ್ಕೊತೀನಿ ನೋಡಿ, ಈ ಥರ. ಅದೇ ಎಷ್ಟು ಒಂದು 4 ಪೀಸ್ ಅಥವಾ 5 ಪೀಸ್ ಆ ಥರ ಎಷ್ಟು ತೆಳುಕ್ಕೆ ಸಾಧ್ಯನೋ ಅಷ್ಟು ತೆಳುಕ್ಕೆ ನೀವು ಉದ್ದುದ್ದದಾಗಿ ಸೀಳ್ಕೋಬೇಕು ನೋಡಿ. ಎಲ್ಲ ಸೀಳ್ಕೊಂಡಾಗಿದೆ, ನಾನು ಒಂದು 1/2 ಕೆ ಜಿ ತೊಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದದಾಗಿ. ಅದಕ್ಕೆ ಇವಾಗ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ, ಒಂದು 2 ಸ್ಪೂನು. ಅದು ಸ್ವಲ್ಪ ಹುಳಿ ಇರುತ್ತಲ್ಲ, ಸ್ವಲ್ಪ ಮುಂದೆನೆ ಖಾರದ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದು 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನೀರೇನು ಹಾಕಬಾರ್ದು, ಅದರಲ್ಲೇ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋ ಥರ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ. ಈ ಥರ ಆಗಿದೆ, ಎಲ್ಲ ಮಿಕ್ಸ್ ಆದ ನಂತರ ಈ ಥರ ಬರುತ್ತೆ. ಎಲ್ಲ ಪೀಸ್ಗಳಿಗೂ ಖಾರದ ಪುಡಿ ನೀಟಾಗಿ ಹಿಡಿದಿರಬೇಕು. ಇದನ್ನೆಲ್ಲ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ನೋಡಿ ಮಿಕ್ಸ್ ಮಾಡಾಗಿದೆ. ನಾನಿವಾಗ ಹೊರಗಡೆ ಬಿಸಿಲಿಗೆ ತೊಗೊಂಬಂದಿದ್ದೀನಿ ಇದನ್ನು. ಒಂದು ಪೇಪರ್ ಹಾಕಿಬಿಟ್ಟು, ನ್ಯೂಸ್ ಪೇಪರ್ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಎಲ್ಲ ತೆಳುವಾಗಿ ಹರಗಬೇಕು ಬಿಸಿಲಲ್ಲಿ. ಬಿಸಿಲಲ್ಲಿ ಆ ಪೇಪರ್ ಮೇಲೆ ಎಲ್ಲನೂ ಹಾಕಿಬಿಟ್ಟು ಕೈಲಿ ಮುಟ್ತಾ ಇಲ್ಲ, ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಅಂದ್ಕೊಂಡು ಎಲ್ಲ ಸ್ಪೂನಲ್ಲೇ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಎಷ್ಟು ತೆಳುಕ್ಕೆ ಸಾಧ್ಯನೋ ಅಷ್ಟು ತೆಳುಕ್ಕೆ ಈ ಪೀಸ್ಗಳನ್ನು ಸ್ಪ್ರೆಡ್ ಮಾಡಿ ಒಂದು 2 ದಿನ ಚೆನ್ನಾಗಿ ಬಿಸಿಲು ಬಂದುಬಿಟ್ರೆ ನಿಮ್ಗೆ 2 ದಿನದಲ್ಲೆಲ್ಲ ಡ್ರೈ ಆಗಿಬಿಡುತ್ತೆ ನೋಡಿ. ಈ ಥರ ಆಗಿದೆ, ಈ ಥರ ತೆಳುವಾಗಿ ನಾನು ಸ್ಪ್ರೆಡ್ ಮಾಡಿ ಬಿಸಿಲಿಗೆ ಒಣಗಿಸ್ತಾ ಇದ್ದೀನಿ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಊಟದ ಜೊತೆಗೆ ಸೈಡ್ ಡಿಶಾಗಿ ತುಂಬ ಈಸಿಯಾಗಿ ಬಳಸ್ಕೋಬೋದು. ಹಾಗೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನೋಡಿ. ನಾನು 2 ದಿನ ತುಂಬ ಬಿಸಿಲಲ್ಲಿ ಇದ್ದಿದ್ದನ್ನು ಒಣಗಿಸಿದ್ದೀನಿ. ಕ್ಲೀನಾಗಿ ಗಟ್ಟಿಯಾಗಿ ಮುರ್ಕೊಳ್ಳೋವರೆಗೂ ಕ್ಲೀನಾಗಿ ಒಣಗಿಸ್ಬೇಕು ಇದನ್ನು ನೋಡಿ. ಎಲ್ಲ ಆಗಿದೆ, ಇವಾಗ ಒಣಗಿದೆ. ಇದನ್ನು ನಾನು ಎಣ್ಣೆಯಲ್ಲಿ ಯಾವ ರೀತಿ ಕರಿಯೋದು ಅಂತ ಕೂಡ ತೋರಿಸ್ತೀನಿ. ಇದೆಲ್ಲ ಗಟ್ಟಿಯಾಗಿ ಒಣಗಿದೆ ಇವಾಗ ನೋಡಿ, 2 ರಿಂದ 3 ದಿನ ಆಗಿದೆ ಒಣಗಿಸಿ. ಇಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಇಟ್ಬಿಟ್ಟು ಆ ಸಂಡಿಗೆನ ನಾನು ಕರಿತಾ ಇದ್ದೀನಿ. ಏನು ಹಾಕೋಷ್ಟಿಲ್ಲ, ತುಂಬ ತೊಂಡೆಕಾಯಿ ಹಾಳಾಗಿ ಆಗೋಕ್ಕಾಗಿದೆ ಅಥವಾ ಹಣ್ಣಾಗಿದೆ ಅಂದವಾಗ ಕೆಲವೊಬ್ಬರು ತಿನ್ನಲ್ಲ. ಈ ಥರ ಮಾಡಿಕೊಂಡ್ರೆ ನಿಮಗೆ ಊಟದ ಜೊತೆಗೆ ಸೈಡ್ ಡಿಶ್ಶಾಗಿ ಸಂಡಿಗೆ ಥರ ಬಳಸ್ಬೋದು ನೋಡಿ. ಈ ಥರ ಆಗಿದೆ, ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು, ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಮಾಡಬೇಕು ನೋಡಿ. ಈ ಥರ ಬರುತ್ತೆ, ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಒಂದು ಡಬ್ಬ ಅಲ್ಲಿ ಇಟ್ಕೋಬೋದು. ಕರಿದೇನೆ ಹಾಗೆ ಇಟ್ಕೊಂಡು ನೀವು ಯಾವಾಗ ಬೇಕೋ ಆವಾಗ ಕರ್ಕೊಂಡು ಊಟ ಮಾಡ್ಬೋದು ನೋಡಿ. ಈ ಥರ ಮಾಡಿಬಿಟ್ಟು ಸಂಡಿಗೆ ಈ ಥರ ಬರುತ್ತೆ ನೋಡಿ, ಈ ಥರ ಇರುತ್ತೆ. ನೀವು ಬೇಳೆ ಸಾರು, ಮೊಸರನ್ನ ಅದರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮೊಸರನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಇದು ಸೈಡ್ ಡಿಶ್ಶಾಗಿ ನೀವು ಬಳಸ್ಬೋದು. ನಾನಿಲ್ಲಿ ಬೇಳೆ ಸಾಂಬಾರ್ ಜೊತೆಗೆ ತೊಂಡೆಕಾಯಿ ಸಂಡಿಗೆನ ಸರ್ವ್ ಮಾಡಿದ್ದೀನಿ. ಹಾಗೆ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.